ಒಂದ್ಸಲ ಬಿಜಾಪುರದೊಳಗೆ ಅದ್ಭುತವಾದಂಥ ನೃತ್ಯ ನಡೆದಿತ್ತು. ಅದೇ ಟೈಮ್ಗೊಳಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳಾದಂಥ ಗೋವಿಂದ ಕಾರಜೋಳ ಬಂದರು. ಬಂದು ಆ ನೃತ್ಯ ನೋಡಿದ ತಕ್ಷಣ ವೇದಿಕೆಗೆ ಬಂದು ನಾನು ಕುಣಿಬೇಕಂತ ಮಾಡಿದ್ನಪ್ಪ, ನಾನು ಮಂತ್ರಿಯಾಗಿನಿ ಹೆಂಗೆ ಕುಣಿಲಿ, ಅದಕ್ಕೆ ಬಿಟ್ಟು ಹೆಗಲ ಮೈ ಕೈ ಹಾಕಿ ಅವತ್ತ ಹೇಳಿದರು ನಿನಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆಯೇನಾ ಅಂತ. ಇಲ್ಲ ಸರ್ ಅಂತ. ಅರ್ಜಿ ಕೊಡ ಅಂತ ಹೇಳಿದ್ರು. ಅರ್ಜಿ ಕೊಡಂಗಿಲ್ಲ ರೀ, ಯಾಕಂದ್ರೆ ನಾನ್ಯಾಕೆ ಅರ್ಜಿ ಕೊಡ್ಬೇಕು, ನೋಡಿರಲ್ಲ ಕೊಡ್ರಿ ಅಂತಂದೆ. ಹೀಗೆ ನೇರವಾಗಿ ಮಾತಾಡಿದ್ದಕ್ಕೆ ಮಾರನೇ ವರ್ಷ ನಾನು ಅರ್ಜಿನೂ ಹಾಕಿರಲಿಲ್ಲ, ಫೋನ್ ಮಾಡಿ ನಿನಗೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟ ಮಾಡ್ತಿದ್ದೀವಿ ಅಂತ. ಮಾರನೇ ವರ್ಷ ರಾಧಾಬಾಯಿ ಅವರಿಗೆ, ನನಗೆ, ನಮ್ಮ ಗೊಂದಲಿಗೆರ ಬಾಗಲಕೋಟೆ ಅವರಿಗೆ, ಒಟ್ಟು ಏಕ್ ಭಾಳ ಜನರಿಗೆ, ಕಲಾವಿದರಿಗೆ ಅವತ್ತು ರಾಜ್ಯೋತ್ಸವ ಪ್ರಶಸ್ತಿ ಆಯಿತು. ಇದೆಲ್ಲ ಕ್ರೆಡಿಟ್ ಬಂದಿದ್ದು ಎದರಲಿಂದ ಅಂತಂದರೆ ನಮ್ಮ ಜಾನಪದ ಜಾತ್ರೆಯಿಂದ. ರಾಧಾಬಾಯಿಯವರೆಗೂ ಮೊಬೈಲ್ ನಂಬರ್ ಇಲ್ಲ, ನಿಮ್ಮನ್ನು ಸಂಪರ್ಕ ಮಾಡ್ಬೇಕಾದ್ರೆ ಪಟ್ಟರೂ ಕಷ್ಟಗಳಿದೆಯಲ್ಲ ನಾವು. ನೀವು ಹೇಳಿಬಿಟ್ರಿ ಮಾರನೇ ದಿನ ಕರೆಸ್ಬಿಟ್ವಿ ಅಂತ. ರಾಧಾಬಾಯಿ ಅವರಿಗೆ ಆಕಾಶವಾಣಿ ದೂರದರ್ಶನದಲ್ಲಿ ಮಾತ್ರ ಪ್ರಕಟ ಮಾಡಿಲ್ಲ, ಅಷ್ಟು ಹುಡುಕಿದ್ವಿ ಅವ್ರನ್ನ. ನಮಗೆ ಖತಾರ್ ದೇಶಕ್ಕೆ ಹೋಗ್ಲಿಕ್ಕೂ ಇದೇ ಜಾನಪದ ಜಾತ್ರೆನೇ ಕಾರಣ, ಬೇರೆ ಯಾವುದೂ ಅಲ್ಲ ಅಂತ ಇವತ್ತು ನಾನು ನಿಮ್ಮ ಎದುರಿಗೆ ಹೇಳ್ತಾ ಇದ್ದೇನೆ ಸರ್. ಯಾಕಂದ್ರೆ ನಾವು ಹಳ್ಳಿ ಹುಡುಗರು, ಹಳ್ಳಿಯಾಗಿದ್ದ 10 ಹುಡುಗರು ವಿಮಾನ ಹತ್ಕೊಂಡು ಹೋಗೋದಂದ್ರೆ ಅಷ್ಟು ಕಷ್ಟ. ಯಾಕಂದ್ರೆ ನಾವು ಯಾರಿಗೆ ದುಡ್ಡನ್ನು ಕೊಟ್ಟಿಲ್ಲ, ಯಾರ ಕಡೆ ಇಸ್ಕೊಂಡಿನಿಲ್ಲ. ನಾನು ನನ್ನ ಬೆನ್ನನ್ನು ವೇದಿಕೆ ಹಾಕ್ಕೊಡ್ತೀನಿ, ಆ ಬೆನ್ನ ಮೇಲೆ ಕುಣಿಲಿ ಅನ್ನೋ ಮಾತನ್ನು ಕಪ್ಪಣ್ಣ ಸರ್ ಹೇಳ್ತಾರೆ ಅವತ್ತು ಸಭೆಯಲ್ಲಿ. 2020 ಆಕ್ಸಿಡೆಂಟ್ ಆಯಿತು. ಅದು ಯಾಕೆ ಆಕ್ಸಿಡೆಂಟ್ ಆಯಿತು ಅಂದರೆ, ಇದೇ ಜಾನಪದ ಜಾತ್ರೆಗೇ ಹೊಸಕೋಟಿಗೆ ಬರ್ತಾಯಿದ್ವಿ ಆ ಟೈಮ್ದಾಗ, ಶಿರಾ ಮತ್ತು ತುಮಕೂರು ಮಧ್ಯದಲ್ಲಿ ಆಕ್ಸಿಡೆಂಟ್ ಆಯಿತು. ಅಂಥ ಸಂದರ್ಭದಲ್ಲಿ ನನಗೆ ತಂದು ಇಲ್ಲೇ ಸ್ಪರ್ಶ ಆಸ್ಪತ್ರೆಯಲ್ಲಿ ಹಾಕಿದಾಗ ನನಗೆ ಯಾರೂ ಗೊತ್ತಿಲ್ಲ. ಯಾಕಂದ್ರೆ ಇರೋದು ನಾನು ಒಬ್ಬನೇ ಮಗ, ನನಗೂ ನಾನು ಒಬ್ಬನೇ ಮಗ, ನನ್ನ ಮಗನೇ ಬಂದು ನಾನು ಜೋಪಾನ ಮಾಡ್ತಿದ್ದ. ಅಂಥ ವೇಳೆಯೊಳಗೆ ನನಗೆ ಲಿಂಗಣ್ಣ ಮತ್ತು ಮಂಜು ಬಂದು ನಾ ಕಪ್ಪನ ಸರ್ ಕಳಿಸಿದ್ರೆ ಅಂಥೇಳಿ ಅವತ್ತು ನಾನು ಅವ್ರು ದುಡ್ಡು ಕೊಡೋಕ್ಕೆ ನಾನು ಇಸ್ಕೊಳ್ಳಿಲ್ಲ, ಆದರೆ ನನ್ನ ಮಗ ಕೊಡೋಕ್ಕವ್ರು ಇಸ್ಕೊಳ್ಳಿಲ್ಲ. ನನ್ನ ಹಾಸಿಗೆ ಬಿಡಕ್ಕಿಟ್ಟು 35,000 ರೂಪಾಯಿ ಇಟ್ಟೋಗಿದ್ರು, ಕಪ್ಪನ ಸರ್ ಕಳಿಸ್ಕೊಟ್ಟಿದ್ದಾರೆ ಅಂಥೇಳಿ ಲಿಂಗಣ್ಣ ಮತ್ತು ಮಂಜು. ಇದು ಇರೋದು ನಿಮ್ಮ ಜಾನಪದ ಜಾತ್ರೆ ಬಳಗ. ಯಾವತ್ತೂ ಕೂಡ ನಾವೊಂದು ಸ್ಲೋಗನ್ ಮಾಡಿದ್ವಿ ಆ ಹಿನ್ನೆಲೆಯಲ್ಲಿ, ಏನಂದರೆ ಜಾನಪದವೇ ಸತ್ಯ, ಜಾನಪದವೇ ನಿತ್ಯ ಅಂತ. ಇದಕ್ಕೆ ಕಪ್ಪಣ್ಣ ಮುನ್ನುಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದು ಇನ್ನೊಂದು ಹೇಳಿಬಿಡ್ತೇನೆ ಸರ್. ಅದೇ ಜಾನಪದ ಇದೇ ಹಾಡನ್ನ ಗೋಕಾಕದಲ್ಲಿ ನಾವು ನೃತ್ಯ ಮಾಡುವಾಗ ಸತೀಶ್ ಜಾರಕಿಹೊಳಿ ಅವರು ನೋಡಿ ಅಲ್ಲಿಂದನೇ ಮತ್ತೆ ನಮ್ಮದೆಲ್ಲ ಅಡ್ರೆಸ್ ತೊಗೊಂಡು ನಮ್ಮ ಮಂಜುನಾಥ್ ಕೆ ಪಿ ಮಂಜುನಾಥ್ ಸರ್ಗೆ ಅದನ್ನೆಲ್ಲ ನಮ್ದು ಇದು ಮಾಡಿ ಗೋಕಾಕದಿಂದ ನಮಗೆ ಖತಾರ್ ದೇಶಕ್ಕೆ ಹೋಗ್ಲಿಕ್ಕೂ ಇದೇ ಜಾನಪದ ಜಾತ್ರೆನೇ ಕಾರಣ, ಬೇರೆ ಯಾವುದೂ ಅಲ್ಲ ಅಂತ ಇವತ್ತು ನಾನು ನಿಮ್ಮ ಎದುರಿಗೆ ಹೇಳ್ತಾ ಇದ್ದೇನೆ ಸರ್. ಯಾಕಂದ್ರೆ ನಾವು ಹಳ್ಳಿ ಹುಡುಗರು, ಹಳ್ಳಿಯಾಗಿದ್ದ 10 ಹುಡುಗರು ವಿಮಾನ ಹತ್ಕೊಂಡು ಹೋಗೋದಂದ್ರೆ ಅಷ್ಟು ಕಷ್ಟ. ಯಾಕಂದ್ರೆ ನಾವು ಯಾರಿಗೆ ದುಡ್ಡನ್ನು ಕೊಟ್ಟಿಲ್ಲ, ಯಾರ ಕಡೆ ಇಸ್ಕೊಂಡಿನೇ ಇಲ್ಲ, ಒಟ್ಟು ಹೋದ್ವಿ ಕಾರ್ಯಕ್ರಮ ಮಾಡಿ ಬಂದ್ವಿ ಅನ್ನೋದು ಅಷ್ಟೇ ಗೊತ್ತು. ಆದರೆ ವಿಮಾನ ಹತ್ಕೊಂಡು ಹೋಗುವಂಥ ಅವಕಾಶ ಸಿಕ್ಕಿದ್ದು ಇವತ್ತು ನಮ್ಮ ಜಾನಪದ ಜಾತ್ರೆಯಿಂದನೇ ಹೊರತು ಇಲ್ಲಿಕ್ಕೆ ನಮಗೇನು ಯಾರು ಅಂತ ಗೊತ್ತಾಗ್ತಿರಲಿಲ್ಲ. ಇಂಥವು ಬಹಳ ನಾನು ಮುಂದೆ ಮೂಲ ಬಂದಿದ್ದು ಸಮುದಾಯ ಹೋರಾಟ ಇಪ್ಟ ಬೀದಿ ನಾಟಕ ಹಿಂಗೆ ಬಂದಂಥ ಹುಡುಗ. ಇದು ಒಂದು ಕಲೆಯನ್ನು ತೊಗೊಂಡು, ಆದರೆ ನಮ್ಮದು ಒಂದು ಉದ್ದೇಶ ಏನೈತಂದರೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರಸರದು ಮುತ್ತ ಕಟ್ಟಿ ಮಗಳನ್ನು ಬಿಡಬೇಡ್ರಿ ಮೂಢನಂಬಿಕೆ ನೋಡ ಆ ಹಾಡಿಗೆ ನಾವು ಇದನ್ನು ಮಾಡ್ತಾ ಇದ್ವಿ. ನಂತರ ಒರಿಜಿನಲ್ ಜೋಗ ತೀರ ಆಗಿದ್ದು ನಾವು ಜಾನಪದ ಜಾತ್ರೆಗೆ ಬಂದಿದ್ದ, ಅದಕ್ಕಿಂತ ಮೊದಲು ನಾವು ಡುಪ್ಲಿಕೇಟ್ ಜೋಗ ತೀರ ಅಂತ. ಇಷ್ಟು ತಮಗೆ ನಮ್ಮ ತಂಡದಿಂದ ಚಿರಋಣಿ ಸರ್ ತಮಗೆ. ಶಂಕರಣ್ಣ ನೀವು ಹೇಳಿದ್ದು ಕರೆಕ್ಟು, ನಾವಾಗಲೇ ಜಾನಪದ ಜಾತ್ರೆ ಬಗ್ಗೆ ಮಾತಾಡ್ತಾ ಇದ್ವಿ. ಏನಕ್ಕೆ ನಿಮ್ಮನ್ನು ಕರೆಸಿದ್ವಿ ಅಂತ ಅಂದರೆ, ಕಪ್ಪಣ್ಣ ಸರ್ ಭಾಳ ಆರಂಭದಲ್ಲಿ ಹೇಳಿದ್ವಲ್ಲ, ಕಾನ್ಸೆಪ್ಟ್ ಶುರುವಾಯಿತು ಜಾನಪದ ಜಾತ್ರೆ ಶುರುವಾದ ಮೇಲೆ. ಕಾನ್ಸೆಪ್ಟ್ ಅಂದರೆ ನೃತ್ಯ ಪ್ರಕಾರಗಳನ್ನು ಇಟ್ಕೊಂಡು ಹೇಗೆ ಮಾಡೋದು ಅಂತ.
ನಮಗೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜಾನಪದ ಕಲಾ ತಂಡಗಳು ಕಲಾವಿದರ ಪಟ್ಟಿಯನ್ನು ಜಾನಪದ ಲೋಕದಲ್ಲಿ ಬೇರೆ ಬೇರೆ ಕಡೆ ಸೋರ್ಸಲ್ಲಿ ತೆಗೆದಿಟ್ಕೊಂಡಿದ್ವಿ. ಒಂದು ದೊಡ್ಡ ಸಾಹಸ ಏನಂದರೆ, ನಿಮಗೂ ಅವತ್ತು ಮೊಬೈಲ್ ನಂಬರ್ ಇಲ್ಲ, ರಾಧಾಬಾಯಿಯವ್ರಿಗೂ ಮೊಬೈಲ್ ನಂಬರ್ ಇಲ್ಲ, ನಿಮ್ಮನ್ನು ಸಂಪರ್ಕ ಮಾಡ್ಬೇಕಾದ್ರೆ ಪಟ್ಟರು ಕಷ್ಟಗಳಿದೆಯಲ್ಲ, ನಾವು ನೀವು ಹೇಳಿಬಿಟ್ರಿ ಮಾರನೇ ದಿನ ಕರೆಸ್ಬಿಟ್ವಿ ಅಂತ. ರಾಧಾಬಾಯಿ ಅವ್ರಿಗೆ ಆಕಾಶವಾಣಿ ದೂರದರ್ಶನದಲ್ಲಿ ಮಾತ್ರ ಪ್ರಕಟ ಮಾಡಿಲ್ಲ, ಅಷ್ಟು ಹುಡುಕಿದ್ವಿ ಅವ್ರನ್ನ, ಹುಡುಕ್ಸಿ ಕಡೆಗೆ ಇದು ಮಾಡಿ ಮತ್ತು ಅಲ್ಲಿಂದ ಅವ್ರು ಹೊರಟಿದ್ದಾರಾ ಅಂತ ಚೆಕ್ ಮಾಡ್ಕೊಳ್ಳೋಕೆ. ಇವಾಗಾದರೆ ನಿಮ್ಮ ಹತ್ರ ಎಲ್ಲ ಮೊಬೈಲ್ ಇದೆ, ಎಲ್ಲಿದ್ದೀರಿ ಅಂತ ಹೇಳ್ಬಿಡ್ತೀರಿ, ಹೊರಟಿದ್ದಾರಾ ಇಲ್ವಾ ಅಂತ. ಅವತ್ತಿನ ಪರಿಸ್ಥಿತಿಲಿ ನಂಗಿತ್ತು ಅಂದರೆ, ನೀವು ಹೇಳ್ದಂಗೆ ನೀವು ಬಂದ್ರಿ, ನೀವು ಬೇರೆ ಬೇರೆ ಪ್ರಕಾರಕ್ಕೆ ಮಾಡ್ತಿರೋದೇ ನಮಗೂ ಗೊತ್ತಿದ್ದಿದ್ದು, ಎಲ್ರಿಗೂ ಗೊತ್ತಿದೆ ಅಂದರೆ ರಾಧಾಬಾಯಿ ಅವರು ಚೌಡಿಕೆ ಪದ ಹಾಡ್ತಾರೆ, ನೃತ್ಯ ಇಲ್ಲ. ನೀವು ನೃತ್ಯ ಮಾಡ್ತೀರಿ, ನಿಮ್ಮ ಹತ್ರ ಒರಿಜಿನಲ್ ವಾಯ್ದೆಗಳಿಲ್ಲ. ಸೊ ಅದೆರಡನ್ನೂ ಮೇಳೈಸೋಕ್ಕೆ ಕಪ್ಪಣ್ಣ ಸರ್ ಕೈಗೊಂಡಂಥ ನಿರ್ಧಾರ ಆಯ್ತಲ್ಲ, ಅದಕ್ಕೆ ನಾವೆಲ್ಲ ಪ್ಲಾನ್ ಮಾಡಿದ್ವಿ. ಒಂದು ಭಾಳ ಖುಷಿ ಕೊಟ್ಟಿದ್ದೇನಂತ ಅಂದರೆ, ಇವತ್ತು ಶಂಕರಣ್ಣಂಗೆ ರಾಜ್ಯೋತ್ಸವ ಪ್ರಶಸ್ತಿ, ರಾಧಾಬಾಯಿ ರಾಜ್ಯೋತ್ಸವ ಪ್ರಶಸ್ತಿ, ಈ ಎಲ್ಲ ಪ್ರಶಸ್ತಿಗಳಿಗೂ ಮುನ್ನುಡಿ ಜಾನಪದ ಜಾತ್ರೆ ಅಂತ ನೀವೇನು ಹೇಳ್ತಿದ್ದೀರಿ. ಆ ಜಾನಪದ ಜಾತ್ರೆ ಕಾರ್ಯಕ್ರಮ ಇರ್ಬೋದು, ಆದರೆ ಜಾನಪದ ಪ್ರಕಾರ, ಆ ಜಾನಪದ ಪ್ರಕಾರದ ಜನಪದ ಕಲಾವಿದರು ಇಲ್ಲಿ ಅಥವಾ ಕಲೆ ಮೆರಿಬೇಕು ಅಂದಾಗ, ಕಪ್ಪಣ್ಣ ಸರ್ ಒಂದು ಆರಂಭದಲ್ಲಿ ಹೇಳ್ತಾರೆ ಸಭೆಯಲ್ಲಿ ನಡೆದಂಥ ಮಾತು ನಿಮ್ಗೆ ನೆನಪಿಸ್ತೀನಿ, ಏನು ಮಾಡ್ತೀರಾ ಅಂತ ಕೇಳ್ತಾರೆ ಎಲ್ಲರೂ ಅಲ್ಲಿ ಇದ್ದಂಥವ್ರು ಸಭೆಯಲ್ಲಿ. ಕಪ್ಪಣ್ಣ ಸರ್ ಎದ್ದು ನಿಂತ್ಕೊಂಡು ಹೇಳಿದಂಥ ಮಾತು, ಸರ್ ನಿಮ್ಗೆ ನೆನಪಿರ್ಬೋದು, ನಾನು ನನ್ನ ಬೆನ್ನನ್ನು ವೇದಿಕೆ ಹಾಕ್ಕೊಡ್ತೀನಿ, ಆ ಬೆನ್ನ ಮೇಲೆ ಕುಣೀಲಿ ಅನ್ನೋ ಮಾತನ್ನು ಕಪ್ಪಣ್ಣ ಸರ್ ಹೇಳ್ತಾರೆ ಅವತ್ತು ಸಭೆಯಲ್ಲಿ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ, ಅವ್ರಿಗೆ ಕಲೆ ಬಗ್ಗೆ ಅವ್ರು ಹೇಳಿದ್ರಲ್ಲ ಆಗಲೇ, ಕಲಾವಿದರು ಕಲಾಕ್ಷೇತ್ರದ ಮುಂದೆ ನೋಡಿದರು, ಬೇರೆ ಬೇರೆ ನೋಡಿದರು, ಅವರು ತುಂಬ ದೊಡ್ಡ ದೊಡ್ಡ ಫಿಲಿಮ್ ಫೆಸ್ಟಿವಲ್ಗಳನ್ನ ಅವಾರ್ಡ್ ಫಂಕ್ಷನ್ನೆಲ್ಲ ಮಾಡಿದ್ರು, ಎಲ್ಲೋದರೂ ಜನಪದ ಕಲೆ ಹೊರಗೆ ಇದ್ದಿದ್ದು. ಅವ್ರಿಗೇನಾಯಿತು ಗೊತ್ತಿಲ್ಲ, ಅವತ್ತು ಹೇಳಿದ ಮಾತು, ನನ್ನ ಬೆನ್ನನ್ನು ವೇದಿಕೆ ಮಾಡ್ತೀನಿ ನಾನು, ಅವ್ರು ನನ್ನ ಬೆನ್ನ ಮೇಲೆ ಕುಣಿಲಿ ಅನ್ನೋ ಮಾತನ್ನು ಕಪ್ಪಣ್ಣ ಸರ್ ಹೇಳಿದ್ದು. ಇವತ್ತು ಅವ್ರ ಬೆನ್ನಿರ್ಬೋದು, ಅವರ ಇಡೀ ದೇಹ ಇರ್ಬೋದು ಜನಪದರಿಗೋಸ್ಕರ. ನಾವು ಜನಪದ ಗಾಯಕರು, ಜನಪದ ಕಲಾವಿದರು, ಪ್ರದರ್ಶನ ಕಲಾವಿದರು ಅಂತ ಎಲ್ಲ ಹೇಳ್ಕೊಂಡು ನಾವಿಲ್ಲಿ ಕೂತಿದ್ದೀವಿ, ನಮ್ಮ ಲಿಂಗಣ್ಣಿಂದ ನಿಮ್ಮ ತನಕ ಎಲ್ಲರೂ. ಆದರೆ ಎಲ್ಲರ ಪ್ರೀತಿಯನ್ನು ಅಥವಾ ಗೌರವವನ್ನು ನಮಗೂ ಸೇರ್ಕೊಂಡಂಗೆ ಅಂದರೆ, ನಾನು ಭಾಳ ಚಿಕ್ಕವನು, ಎಷ್ಟು ಪ್ರೀತಿ ಅಂದರೆ ಸಿದ್ದಣ್ಣ ಅಂತಾರೆ ನನ್ನ. ಸೊ ಸಿದ್ದಣ್ಣ ಜೋಗಿಲಣ್ಣ ಏನಾಗ್ತಿದೆ ಈ ಥರ, ಅವರು ಕೈಗೊಂಡಂಥ ಆ ಸಂದರ್ಭದ ತೀರ್ಮಾನಗಳು, ಆ ಒಗ್ಗೂಡುವಿಕೆಯಿಂದ ಜನಪದ ಜಾತ್ರೆ ಯಶಸ್ವಿ ಆಯಿತು. ನೀವೆಲ್ಲರೂ ಹೇಳೋ ಥರ, ನೀವೆಲ್ಲರೂ ಮೂಲ ಕಲಾವಿದರು ಏನು ಹೇಳ್ತಿದ್ದೀರಿ ಅದು ಸತ್ಯ. ಯಾವತ್ತೂ ಕೂಡ ನಾವೊಂದು ಸ್ಲೋಗನ್ ಮಾಡಿದ್ವಿ ಆ ಹಿನ್ನೆಲೆಯಲ್ಲಿ, ಏನಂದರೆ ಜಾನಪದವೇ ಸತ್ಯ, ಜಾನಪದವೇ ನಿತ್ಯ ಅಂತ. ಇದಕ್ಕೆ ಕಪ್ಪಣ್ಣ ಮುನ್ನುಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ತಾವು ಹೇಳಿದಾಗೆ ಸರ್ದು ಏನು ವಿಚಾರ ಅಂದರೆ, ನನಗೆ 2020 ಆಕ್ಸಿಡೆಂಟ್ ಆಯಿತು. ಅದು ಯಾಕೆ ಆಕ್ಸಿಡೆಂಟ್ ಆಯಿತು ಅಂದರೆ, ಇದೇ ಜಾನಪದ ಜಾತ್ರೆಗೇನೆ ಹೊಸಕೋಟಿಗೆ ಬರ್ತಾ ಇದ್ವಿ ಆ ಟೈಮ್ದಾಗ, ಶಿರಾ ಮತ್ತು ತುಮಕೂರು ಮಧ್ಯದಲ್ಲಿ ಆಕ್ಸಿಡೆಂಟ್ ಆಯಿತು. ಅಂಥ ಸಂದರ್ಭದಲ್ಲಿ ನನಗೆ ತಂದು ಇಲ್ಲಿ ಸ್ಪರ್ಶ ಆಸ್ಪತ್ರೆಯಲ್ಲಿ ಹಾಕಿದಾಗ ನನಗೆ ಯಾರೂ ಗೊತ್ತಿಲ್ಲ, ಯಾಕಂದರೆ ಇರೋದು ನಾನು ಒಬ್ಬನೇ ಮಗ, ನನಗೂ ನಾನು ಒಬ್ಬನೇ ಮಗ, ನನ್ನ ಮಗನೇ ಬಂದು ನಾನು ಜೋಪಾನ ಮಾಡ್ತಿದ್ದ. ಅಂಥ ವೇಳೆಯೊಳಗೆ ನನಗೆ ಲಿಂಗಣ್ಣ ಮತ್ತು ಮಂಜು ಬಂದು ನಾ ಕಪ್ಪನ್ ಸರ್ ಕಳಿಸಿದಾರೆ ಅಂಥೇಳಿ ಅವತ್ತು ನಾನು ಅವ್ರು ದುಡ್ಡು ಕೊಡೋಕೆ ಬಂದು ಇಸ್ಕೊಳ್ಳಿಲ್ಲ, ಆದರೆ ನನ್ನ ಮಗ ಕೊಡೋಕ್ಕವ್ರು ಇಸ್ಕೊಳ್ಳಿಲ್ಲ, ನನ್ನ ಹಾಸಿಗೆ ಬಿಡುಕಿಟ್ಟು 35,000 ರೂಪಾಯಿ ಇಟ್ಟೋಗಿದ್ರು, ಕಪ್ಪನ್ ಸರ್ ಕಳಿಸ್ಕೊಟ್ಟಿದ್ದಾರೆ ಅಂಥೇಳಿ ಲಿಂಗಣ್ಣ ಮತ್ತು ಮಂಜು. ಇದು ಇರೋದು ನಮ್ಮ ಜಾನಪದ ಜಾತ್ರೆ ಬಳಗ, ಬೇರೆ ಯಾರು ಇಲ್ಲ ಅಂತ ನಾನು ಮತ್ತೊಂದು ಸಲ ತಮಗೆ ಕೈ ಮುಗಿದಿರಬಹುದು ಸರ್. ಸರ್ ಅಷ್ಟೇ ಸ್ವಲ್ಪ ಅಂದ್ರೆ ಇದೇನು ಸವಿತನ ಆಗ್ಲಿ ಅಂತ ಸುಮ್ಮನೆ ಕುಳಿಸ್ಬಿಟ್ಟಿದ್ದೆ ಅಣ್ಣ. ಚಾಮುಂಡಮ್ಮಂತರ ಕುಳಿತುಬಿಟ್ಟೆ, ಏನು ಮಾತಾಡಲ್ಲ ಕುಳಿತುಬಿಟ್ಟಿದೆಲ್ಲ. ಅಂದರೆ ನಿಮ್ಗೆ ಸ್ವಲ್ಪ ಡೌಟು ಬರ್ಬೋದು, ಬರೀ ಕುಣಿತ ಇಂಥದಕ್ಕೆ ಮಾಡ್ತಾ ಇದ್ದೀವಿ, ಹಾಡಿಗೆ ಆದರೂ ಹಾಡಿನ ಪ್ರಸ್ತಾಪನೆ ಬರಲಿಲ್ಲ, ಎಕ್ಸೆಪ್ಟ್ ಇಂಥ ಹಾಡುಗಳು ಸೆಲೆಕ್ಟ್ ಮಾಡಿದ್ವಿ ಅಂತ. ಜ್ಞಾನ ನಿಂಬಿಯ ಸಿದ್ಧರ
ಒದಗೋಳಿ ಸರಸ್ವತಿಯೇ ನಮ್ಮ ನಾಲಿಗೆ ತೊಡರ ಬೀಡಿ ಸೌವ ನಿಂಬಿಯ ನಿಂಬಿಯ ಬನಾದ ಮ್ಯಾಗಳ ಚಂದ್ರಮ ಚಂಡಾಡಿದ ನಿಂಬಿಯ ಡಾಕ್ಟರ್ ಎಚ್ ನರಸಿಂಹಯ್ಯನವರು 2 ವರ್ಷ ರಾಜ್ಯೋತ್ಸವ ಸಮಿತಿಗೆ ಅಧ್ಯಕ್ಷರಾದರು. ಅಧ್ಯಕ್ಷರಾದಮೇಲೆ ಅವರು ಪಟ್ಟಿಯಲ್ಲಿ ರೆಡಿ ಮಾಡಿದ್ಮೇಲೆ ಆಮೇಲೆ ಯಾರ ಹೆಸರು ಅವರು ಹೇಳಕ್ಕೆ ಹೋಗಲಿಲ್ಲ. ಆ ಸಮಿತಿ ಪರವಾಗಿ ಕಾರ್ಯದರ್ಶಿಗಳು ಹೇಳದಂತೆ ನಿಮಗೆ ಒಬ್ಬರ ಹೆಸರು ಹೇಳೋಕ್ಕೆ ಅವಕಾಶ ಇದೆ, ನೀವು ಯಾರು ಬೇಕಾದ್ರೂ ಹೇಳಿ ನಾವು ಪ್ರಶಸ್ತಿ ಕೊಡ್ತೀವಿ ಅಂತ. ಅವ್ರು ಆಗಲಿ ನಾಳೆ ಹೇಳ್ತೀನಿ ಅಂತ ಬಂದ್ಬಿಟ್ಟು ನನಗೆ ಅಪ್ಪ ಶ್ರೀನಿವಾಸ ನೋಡಪ್ಪ ಈ ಥರ ಹೇಳಿದ್ದಾರೆ, ನನಗೆ ಯಾರೂ ಗೊತ್ತಿಲ್ಲಪ್ಪ, ನೀ ಹೇಳಿದವ್ರಿಗೆ ಪ್ರಶಸ್ತಿ ಕೊಡ್ತೀನಿ ಅಂತ. ನಾನು ಯಾವುದಾದ್ರು ಹುಡುಗಿಗೆ ಚಾನ್ಸ್ ಆಗ್ತಿದ್ರೆ ಅವಳೆ ಸಾಡ್ಬೋದಾಗಿತ್ತು, ಅಥವಾ ನಮ್ಮ ಚಿಕ್ಕಮ್ಮನಿಗೆ ಹೇಳ್ಬೋದಾಗಿತ್ತು, ನಮ್ಮ ದೊಡ್ಡಪ್ಪನಿಗೆ ಹೇಳ್ಬೋದಾಗಿತ್ತು. ಮೊದಲನೇ ವರ್ಷ ಹೇಳಿದ್ದ ಚೌಡಕೆ ಎಷ್ಟು ಯಾವುದು ಹೇಳಿದ್ರಿ ನಾನು ಹಳೆ ಕಾಲದಲ್ಲಿ ಹಾವೇರಿ ಅಲ್ಲ ತಿಕ್ಕೋಟಿ ಗೌರಮ್ಮ ಅಂತ ಅಂದ್ಬಿಟ್ಟಿದ್ನು ಒಬ್ಬ ಕಲಾವಿದೆ. ನಾನು ಆ ತಿಕ್ಕೋಟಿ ಗೌರಮ್ಮ ಹೇಳೋದಕ್ಕೆ ಒಂದು ಪ್ರಸಂಗ ಹೇಳ್ತೀನಿ. ದೆಹಲಿ ಅಂದರೆ ಜಾನಪದ ಕಲಾವಿದರು ಎಷ್ಟು ಶ್ರೇಷ್ಠ ಅನ್ನೋಕ್ಕೆ, ದೆಹಲಿಯಲ್ಲಿ ಕರ್ನಾಟಕ ಫೆಸ್ಟಿವಲ್ ದೇವೇಗೌಡರು ಸಾಹೇಬರು ಅಲ್ಲಿ ಪ್ರಧಾನಮಂತ್ರಿ, ಭಾರತದ ಪ್ರಧಾನಮಂತ್ರಿ ಆ ಟೈಮಲ್ಲಿ ಅಶೋಕ ಹೋಟ್ಲಲ್ಲಿ ಕರ್ನಾಟಕ ಫೆಸ್ಟಿವಲ್. ಸೊ ನಾನು ಅದನ್ನು ಪೂರ್ತಿಯಾಗಿ ವಿನ್ಯಾಸ ಮಾಡ್ತಾಯಿದ್ದೆ. ಸೊ ಮೊದಲು ತಿಕ್ಕೋಟ ಗೌರಮ್ಮ, ಆಮೇಲೆ ಅಶ್ವಥ, ಆಮೇಲೆ ಹೇಗೇನೋ ಮಾಡಿದ್ದೆ. ಅಶ್ವಥ ಹೇ ಕಪ್ಪಣ್ಣ ಯೋ ನೀನೇ ಹೆಂಗೆ ಮಾಡಿದ್ಯಾ ಅಂತ. ನಾನೇನಪ್ಪ ಮಾಡಿದೆ ಅಂತ, ಅಲ್ಲಯ್ಯ ಆ ಯಮನ ಮೊದಲಾಕ್ಬಿಟ್ಟು ನಾನು ಹಾಡಿದ್ರೆ ಎಲ್ಲೇ ಆ ಯಮನ ಅಲ್ಲಿ ಆಕಾಶದಲ್ಲಿ ಹಾಡ್ತಾಳೆ, ನಾವು ಮೈಕ್ ಇಟ್ಕೊಂಡು ಹಾಡಬೇಕು. ಬೇಡ ನಾನು ಫಸ್ಟ್ ಹಾಡ್ಬಿಡ್ತೀನಿ. ಆಮೇಲೆ ಅಶ್ವಥ್ ಅಂತ ನಾವೆಲ್ಲರೂ ಒಪ್ಪಿರುವ ಹಿರಿಯ ಕಲಾವಿದ, ಗೌರಮ್ಮ ಅನ್ನೋ ಜಾನಪದ ಕಲಾವಿದ ಫಸ್ಟ್ ಆಡೋದು ಬೇಡ ಅಂತ ಹೇಳಬೇಕಾದ್ರೆ ಆ ಜಾನಪದ ಕಲಾವಿದೆಯ ಸ್ಟ್ರೆಂತ್ ಇದೆಯಲ್ಲ ಎಷ್ಟಿರ್ಬೋದು ಹೇಳಿ, ಎಷ್ಟಿರ್ಬೋದು ಹೇಳಿ. ನಾನು ಇನ್ನೇನು ಮಾಡಲಿಲ್ಲ. ಆ ನೆಕ್ಸ್ಟ್ ಇಯರ್ ಅವಳಿಗೆ ಹೆಚ್ಚನ್ಗೆ ಸರ್ ತಿಕ್ಕೋಟ ಗೌರಮ್ಮ ಆಯ್ತಪ್ಪ ಅಂತ ಬರೆದುಕೊಟ್ರು, ಅವಳ ಪ್ರಶಸ್ತಿ ಬಂತು. 2ನೇ ವರ್ಷ ಕೂಡ ಬಂದರು ಹೆಚ್ಚನ್, ಏನಪ್ಪ ಈ ವರ್ಷ ಯಾವ್ದಾರು ಹೇಳಪ್ಪ, ಹೋದ ವರ್ಷ ಭಾಳ ಮೆಚ್ಕೊಂಬಿಟ್ರು ಜ ಅಂತಂದ್ಬಿಟ್ರು. ಗಜಲ್ ಗುಂಡಮ್ಮ ಅಂತ ನೀವು ಕೇಳಿದ್ರೆಲ್ಲೋ ಗೊತ್ತಿಲ್ಲ, ಒಬ್ಬ ದೇವದಾಸಿ ಹೆಂಗಸು ರಾಯಚೂರಿನಲ್ಲಿ ಇದ್ದಾಕಿ
ಗಜಲ್ ಗುಂಡಮ್ಮ ಅವ್ರ ಬಗ್ಗೆ ಪುಸ್ತಕನೇ ಬರೆದಿದ್ದಾರೆ, ಶಾಂತರಸ ಅನ್ನೋ ಅವರೊಂದು ಪುಸ್ತಕನೇ ಬರೆದಿದ್ದಾರೆ. ಅಷ್ಟು ದೊಡ್ಡ ಕಲಾವಿದೆ ಯಾಕೆ, ಅವಳ ಹೆಸರು ಹೇಳಿದೆ, ಅವಳಿಗೆ ಪ್ರಶಸ್ತಿ ಸಿಕ್ತು. ಈ ಜಾನಪದ ಜಾತ್ರೆ ಅಕ್ಕ ಗಿಕ್ಕ ಆದಾಗೆಲ್ಲ ಬಹಳ ಪೆಕ್ಯುಲಿಯರ್, ಬಹಳ ವಿಶಿಷ್ಟವಾದ ಕಲಾವಿದರನ್ನೊಬ್ಬರನ್ನ ಕೊಡಬೇಕು ಅಂತಿದ್ದರು. ಆ ಥರ ಜ್ಞಾಪಕ ಬಂದಿದ್ದು ನಮ್ಮವ್ವ ರಾಧಾಬಾಯಿ. ಅತಿಣಿ ಅನ್ನೋ ಊರು ಬೆಳಗಾವಿ, ಇದರೊಳಗೆ ಅತಿಣಿ ಅಲ್ಲಿ ನಾನು ಅವ್ರ ಊರಿಗೆ ಹೋಗಿದ್ದೀನಿ, ಊರಿಗೆ ನೋಡಿದ್ದೀನಿ. ಊಟ ಕೊಕ್ಕಟ್ನವರು ಊಟ ಕೊಟ್ಟಿಲ್ಲ, ಅದಕ್ಕೋಸ್ಕರ ಊಟ ಮಾಡಿಲ್ಲ, ಇಲ್ಲದೇ ಊಟ ಕರೆದೇ ಇಲ್ಲ ಅಯ್ಯಮ್ಮ. ಸೊ ಅಲ್ಲಿ ಹೋಗಿ ಮನೆ ನೋಡ್ಕೊಂಡು ಬಂದಿದ್ದೀನಿ. ಅಪ್ಪ ಅಪ್ಪ, ಆ ವರ್ಷ ನಾನು ಕರ್ಕೊಂಡೋಗಿದ್ದೆ ಎಷ್ಟೋ 40 ಜನ 45 ಜನ, 44 ಜನ ನಂಗೆ ಸಮಸ್ಯೆ ಇಲ್ಲ, 43 ಜನ 3 ಜನ ಇದ್ದರು, ಇವರು ಇವ್ರ ಅಕ್ಕ ಇನ್ನೊಬ್ರು ಅಣ್ಣ ಅವರಿದ್ದರು. ಆ 3 ಜನನ ಮೇಂಟೈನ್ ಮಾಡೋದು, ಹಾಂಗ್ಕಾಂಗಲ್ಲಿ ಬೆಳಗ್ಗೆ ಇಳಿದ ತಕ್ಷಣ ಜನ ಎಲ್ಲ ತುಂಬ್ಕೊಂಬಿಟ್ಟಿದ್ದಾರೆ, ಏನಕ್ಕೆ ನೋಡ್ತಾ ಇದ್ದಾರೆ ಅಂತಂದರೆ ಅಲ್ಲೇ ಹೋಗ್ಬಿಟ್ಟು ಬಾತ್ರೂಮಲ್ಲಿ ಸ್ನಾನ ಮಾಡಿಬಿಟ್ಟು ವಿಭೂತಿ ಹಚ್ಕೊಂಡು ಪ್ರಾರ್ಥನೆ ಮಾಡ್ತಾ ಕೊಡ್ತಿದ್ದಾರೆ ಜನ, ಯಾರಿದು ಏನಿರ್ಬೋದು. ಆಯಿತು, ಆಮೇಲೆ ಇದರೊಳಗೆ ಎಂಥದ್ದು ಹಾಂಗ್ಕಾಂಗ್ನಲ್ಲಿ ಈಗೊಂದು ಇದಿದೆ ಎಸ್ಕಲೇಟರ್ನ ಹೋಗಬೇಕು, ಹೋಗಿ ಅಲ್ಲಿ ಬರಬೇಕು. ಬಂದಲು ಎವೆ ಎವೆ ನಂಗೆ ಬೇಡ, ನಾನು ಹೊರಟೋಗ್ತೀನಿ, ನಾನು ಹೊರಟೋಗ್ತೀನಿ ಅಂತಂದು. ನನಗೆ ಅದೆಲ್ಲ ಸ್ವಲ್ಪ ವಿಚಿತ್ರವಾದ ಸೆನ್ಸ್ ಇದೆ, ಇಲ್ಲ ಮೆಟ್ಲು ಎಸ್ಕಲೇಟರ್ ಮೇಲೆ ಹೋಗಬೇಕಾಗಿಲ್ಲ, ಸುಮ್ಮನೆ ಹಾಗೆ ನಡ್ಕೊಂಡು ಹೋಗಬೇಕು. ಆದರೆ ಒಂದೇ ಒಂದು ಕಂಡೀಷನ್ ಇದೆ ಅಂತಂದರೆ, ಏನು ನನ್ನ ಪಕ್ಕದಲ್ಲಿ ಒಬ್ಬ ಹುಡುಗಿ ಹೋಗ್ತಾಯಿದ್ಲು, ಸರಿಯಾಗಿ 6 ಇಂಚ್ ಹಾಕ್ಕೊಂಡಿದ್ಲು ಫ್ರಾಕು, ಅಷ್ಟೇ ಅದೇನು ಹಾಕೊಂಡಿಲ್ಲ, ಹಿಂಗೆ ಡ್ರೆಸ್ ಹಾಕೊಂಡ್ಬಿಟ್ರೆ ನೋಡಲ್ಲಿ ಕಳಿಸ್ಬಿಡ್ದು ಹೆವೆ ಹೆವೆ ಅಂತ ಮೆಟ್ಲು ಎತ್ಕೊಂಡು ಓಡ್ಬಿಡ್ಲು. ಆಯಿತು, ಅಮೇರಿಕಾದಲ್ಲಿ ಹೋದ್ವಿ, ಅಲ್ಲಿ ವ್ಯವಸ್ಥೆ ಹೇಗೆ ಅಂದರೆ, ಶಿವರಾಜ್ ಕುಮಾರ್ ಯಾವ ಹೋಟೆಲಲ್ಲಿ ಕೊಡಿದ್ರು ಅದೇ ಹೋಟೆಲಲ್ಲಿ ಇವ್ರಿಗೂ ರೂಮು, ಅಂದರೆ ಇವ್ರಿಗೆ ಎಲ್ಲೋ ಕಾರ್ಪೆಟ್ ಹಾಕ್ಬಿಟ್ಟು ಮಲ್ಕೊಳ್ಳವ ಅಂತ ಏನು ಇಲ್ಲ, ಅಲ್ಲಿ ಎಲ್ಲ ಮಲಗಿದ್ದಾರೆ, ನಾವು ಸ್ವಲ್ಪ ಗುಂಡಿಗಿಂಡು ಹಾಕ್ಕೊಂಡು ಅಲ್ಲೆಲ್ಲ ಇದೀವಿ, ಇದಕ್ಕೆ ಏಮನ ಚೀರಾಟ ಹೋಕೊಂಡು ಓಡಿದ್ವಿ ಎಲ್ಲ ಬಂದು, ಏನಾಯ್ತು ಏನಾಯಿತು ಅಂತ. ಹಾಸಿಗೆ ಒಳಗಡೆ ಮಲಗಿದ್ರೆ ಅದು ಕೆಳಗಡೆ ಹೋಗ್ಬಿಟ್ಟಿದ್ದೆ ಬೆಡ್ಡು, ಸಾಫ್ಟ್ ಸಾಫ್ಟ್ ಬೆಡ್ಡು, ಇವ್ರಿಗೆ ಎವೆ ಎವೆ ಸರ್. ಜೊತೆಯಲ್ಲಿ ಬಾತ್ರೂಮ್ ಅಲ್ಲಿ ಬಕೆಟ್ ಇಲ್ಲ ಅಂತ ಬೇರೆ ಬಂದಿದ್ರು ಸರ್. ಇಷ್ಟು ಹೇಳಿದ್ರೆ ಅವಳ ಜೀವನ ಚರಿತ್ರೆಗಳನ್ನು ನಗ್ತೀವಲ್ಲ. ನೆಕ್ಸ್ಟ್ ಡೇ ಬದಲು ಪುಣ್ಯಾದ್ಗಿತ್ತಿ, ಮಾರನೇ ದಿನ ಪ್ರೋಗ್ರಾಮು 15 ನಿಮಿಷ ಟೈಮ್ ಅಷ್ಟೇ ಇದ್ದಿದ್ದು. ಅದಕ್ಕೆ ನಾನು ಮಾಡಿದ ಒಂದು ಪ್ಲ್ಯಾನ್ ಏನಂತಾರೆ, ಲಂಚ್ ಟೈಮಲ್ಲಿ ನಮಗೇನು ಸ್ಲಾಟ್ ಇಲ್ಲ ಏನಿಲ್ಲ, ಬಾ ಅಲ್ಲೋಗಿ ನಿಂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ಜಾಗದಲ್ಲಿ ಹಾಡು ಅಂತ, ಯಾಕೆ ಊಟಕ್ಕೆ ಹೋಗ್ತಾರಲ್ಲ ಊಟಕ್ಕೆ ಹೋಗಿ ಬರೋವಂಥ ಜಾಗ ಅದು, ಆ ಜಾಗದಲ್ಲಿ ಕೊಟ್ಟರು. ಆಕೆ ಹಾಡಿದ್ಲು, ನಾನು ಮಾಡ್ತಾಯಿದ್ದ ಕೆಲಸ ಏನು ಗೊತ್ತಾ, ಅದು ಯಾವುದೋ ಹ್ಯಾಟ್ ಇಸ್ಕೊಂಬಿಟ್ಟು ಯಾರು ಕಾಂಟ್ರಿಬ್ಯೂಷನ್ ಹಾಕೋದಿದ್ರೆ ಇದನ್ನು ಹಾಕಿ ಅಂತ ಅಂದ್ಬಿಟ್ಟು. ನಾನೇ ಯಾಕೆ ಇಟ್ಕೊಂಡಿದ್ದೆ ಅಂದರೆ, ಅಕಸ್ಮಾತ್ ಬೇರೆ ಯಾವುದೋ ಕಲಾವಿದ್ರಿಗೆ ಕೊಟ್ಟು ಆ ಹಣ ಬರುತ್ತೋ ಇಲ್ವೋ ಅನ್ನೋ ಹೆದರಿಕೆಯಿಂದ ನಾನೇ ಇಟ್ಕೊಂಡಿದ್ದೆ. ಸೊ ನಾನು ತಂಡದ ನಾಯಕ, ಏನು ಇಟ್ಕೊಂಡು ಮಾಡ್ತಿದ್ದೆ. ಸುಮಾರು 40 ನಿಮಿಷ ಆಡಿರ್ಬೋದು ಏನವ್ವ, ಅಷ್ಟೇ ಸುಮಾರು 90,000 ರೂಪಾಯಿ ಭಾರತದ ಕರೆನ್ಸಿಗೆ ಈಕ್ವಲೆಂಟ್ ಡಾಲರ್ಸು ದಬ 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 ಬಂತು, ಏನು 1000 90,000 ರೂಪಾಯಿ ನಂಬ್ತೀರಾ? 40 ನಿಮಿಷ ಆಡಿದ್ದಷ್ಟೇ, ಇಲ್ಲಿ ದಿನಗಟ್ಟಲೆ ಪಾಪ ಫುಟ್ಬಾತು ಅದು ಇದು ಇಲ್ಲ ಏನು ಸಿಗಲಿಲ್ಲ. ಮಾರನೇ ದಿನ ಸ್ಟೇಜ್ ಮೇಲೆ ಮಾಡಿದ್ದು, ಅದಾದಮೇಲೆ ನಾನು ಮತ್ತೆ ಆಕೆನ ಒಂದು ಆಲ್ ಇಂಡಿಯಾ ಟೂರ್ ಕರ್ಕೊಂಡೋದೆ. ಏನು ಕಂಡಮ್ ಆಗಿಬಿಟ್ಟೆ ಗೊತ್ತಾ, ನಾನು ಚಂಡೀಗಢಲ್ಲಿ ಕಾರ್ಯಕ್ರಮ ಶುರು ಆಗೋದು ಲೇಟ್ ಆಯಿತು, ಈಕೆ ಹಾಡ್ತಾ ಇದ್ದಾಳೆ ನಾನು ಸಾಕು ನಿಲ್ಸಮ್ಮ ಅಂತಂದೆ. ಪಾಪ ಅದು ಒಬಿಡಿಯಂಟ್ ಹಂಗೆ ಹೇಳಿದ ತಕ್ಷಣ ನಿಲ್ಲಿಸ್ಬಿಟ್ಟು ಜನ ಕಪಣ್ಣವ್ರೆ ಬೇರೆ ಏನೂ ಪ್ರೋಗ್ರಾಮ್ ಬೇಡ ಇವ್ರು ಎಲ್ಲರೂ ನನ್ನ ಬೈದಾಕ್ಬಿಟ್ರು. ಇವಳು ಹಾಡಿದ್ಮೇಲೆ ಜಯಶ್ರೀ ಇದ್ಲು, ಜಯಶ್ರೀ ಹಾಡಿದಾಗ ನೆಕ್ಸ್ಟು ನಮ್ಮ ಸುಗಮ ಸಂಗೀತ ಕಸ್ತೂರಿ ಶಂಕರ್ ಹಾಡೋಕ್ಕೆ ನಿಂತ್ಕೊಂಡು ನೀವು ಸವಿತಾ ಹಾಡಬೇಕು, ಸವಿತಾ ಹಾಡಬೇಕು ಅಂತಂದರೆ ಕಸ್ತೂರಿ ಶಂಕರ್ ಕಪ್ಪಣ್ಣವ್ರಿಗೆ ನಾನು ಹಾಡಬೇಕಾ ನಾನು ಹಾಡಬೇಕಾ ಅಂತ ಅಂದ್ಬಿಟ್ಟಿದ್ನು ಅಂತ ಇದ್ರು. ಆಮೇಲೆ ಅಕ್ಕ ಬಂದು ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ ಅಂದರೆ ಇಷ್ಟೇ ಅಣ್ಣ, ಜಾನಪದ ಕಲಾವಿದನ್ನ ಪ್ರೆಸೆಂಟ್ ಮಾಡೋರಿಗೆ ಧೈರ್ಯ ಇಲ್ಲ, ಅದನ್ನು
ಪ್ರಸ್ತುತಿ ಪಡಿಸ್ತಾರಲ್ಲ ಅವ್ರಿಗೇನು ಅತ್ಯಂತ ಸುಂದರವಾದ ಹೆಣ್ಮಗಳಿರಬೇಕು, ಲಕ್ಷಣವಾದ ಹೆಣ್ಮಗಳಿರಬೇಕು, ಹಾವಭಾವಗಳೆಲ್ಲ ಮಾಡಿಕೊಂಡು ಮಾಡಬೇಕು ಅಂಥವನ್ನ ದೈಹಿಕವಾಗಿ ಸುಂದರವಾಗಿರಬೇಕು ಅಂತ ಅಪೇಕ್ಷೆ ಪಡ್ತಾರೆ ಹೊರತು ಇವ್ರ ಥರ ಕಲೆಯಲ್ಲಿ ಅತ್ಯಂತ ಸುಂದರ ಹೆಂಗಸು ಅಂತ ಅಂದ್ಬಿಟ್ಟಿದ್ನು. ನಾನು ಅವನ್ನ ದೆಹಲಿ, ಚಂಡೀಗಢ್ 4 ರಾಜ್ಯಗಳಿಗೆ ಕರ್ಕೊಂಡೋದೆ. ಸ್ಟಾರ್ ಅಂದರೆ ಸ್ಟಾರ್ ಆಕೆ. ನನ್ನ ಇನ್ನೊಬ್ಬ ಯಾವ ಡ್ಯಾನ್ಸರ್ ಯಾರೋ ದೊಡ್ಡ ಡ್ಯಾನ್ಸರ್ ಬಂದಿದ್ದರು, ಕಪ್ಪಣ್ಣ ಈಸ್ ರೆಡಿ ಅವ್ರನ್ನ ಮಾಡ್ತಾಯಿದ್ರೆ ಚೇಂಜ್ ಮಾಡಿ ಕಪ್ಪಣ್ಣ ಅಂತ ಮುಂದೆ ಹೇಳ್ತಾ ಇದ್ರು. ಅಂದರೆ ಈ ಕಡೆ ಮಾತ್ರ ನಿಲ್ಲಿಸಬಾರ್ದು ಅಂತಿದ್ರು. ಅಮ್ಮ ತಾಯಿ ದಯವಿಟ್ಟು ನೀನು ಮಾತಾಡವ, ನಿನ್ನ ಅನುಭವ. ಹ್ಞೂ, ಫಸ್ಟ್ ಕ್ಲಾಸ ಮಾತಾಡ್ತಾ ಎಲೆಕ್ಷನ್ ನಿಲ್ಲಿಸ್ಬೋದು ಈ ಕ್ಯಾಮ್ರಾ. ಹಾಂ ಹ್ಞೂ, ಈ ಮೈಕ್ದಾಗ ಕೇಳಿಸತ್ತೇನ್ರಿ? ನಮಸ್ಕಾರ ಮಾಡ್ತೇನ್ರಿ ಎಲ್ಲರಿಗೆ. ಮೈಕ್ದಾಗ ಮಾತಾಡೋ ಧೈರ್ಯ ಬಂದದ್ದು ನನಗೆ ಜನಪದ ಜಾತ್ರೆಗೆ ಬಂದು ಅಪ್ಪ ನೋಡಿದಾಗ ರೀ. ಇದು ಇನ್ನೊಂದು ಹೇಳಬೇಕಂದ್ರೆ ನಮಗೆ ಫೋನ್ ಬೇರೆದವ್ರ ಮನ್ಯಾಗ ಫೋನ್ ಇದ್ದವ್ರು ಅಲ್ಲಿ ಫೋನ್ ಬತ್ತು. ಕಪ್ಪಣ್ಣ ಸರ್ ಬೆಂಗಳೂರದಿಂದ ಫೋನ್ ಮಾಡಿ ಹೋಗುವ ಕಪ್ಪಣ್ಣ ಸರ್ ನನ್ನ ನಾಯ ಅಂತ ತಿಳ್ಕೊಂಡು ಇವ್ವ. ಕಪ್ಪಣ್ಣ ಸರ್ ಎಂಥವ್ ಇದ್ದಿರಬೇಕು ಬಂದಿವು ಬೆಂಗಳೂರ್ಗೆ. ಕಪ್ಪಣ್ಣ ಸರ್ ನನ್ನ ಮುಂದದಾರ ಕೇಳಿ ಕಪ್ಪಣ್ಣ ಸರ್ ಅಂದ್ರೆ ಎಲ್ಲಿದ್ದಾರೀ ಕಪ್ಪಣ್ಣ ಸರ್ ಇವರವ ಕಪ್ಪಣ್ಣ ಸರ್ ಅತ್ತಿಂತ ಕಲಾವಿದ್ರು ಹೇಳೋಣ. ಅಯ್ಯವ್ವ ಅನ್ಯ ಇವ್ರಿಟ್ಟು ಬೆಳಗ್ದಾರು ನಮಗೆ ಕಪ್ಪಣ್ಣ ಸರ್ ಅಂದ್ರಲ್ಲ ಅಯ್ಯವ್ವ. ಯಾವ ಹಾಟ್ಯಾನ ಮಗ ನಮಗೆ ಫೋನ್ ಮಾಡಿ ಹೇಳಿದು ಮನುಷ್ಯನಾಗ ನೊಂದ್ಕೊನ್ಯಾ. ಏನು ನಮ್ಮ ಅಪ್ಪ ಎಷ್ಟು ಚಲೋ ಅದಾರ ಬೆಳಗ್ ತಕ್ಕ ಕಪ್ಪಣ್ಣ ಕಪ್ಪಣ್ಣ ತಂದು ಸುಮ್ಮನೆ ಯಾಕೆ ನನಗೆ ಹಿಂಗೆ ಹೇಳ್ರವ. ಅದೊಂದು ಹಂಗೆ ಆತ್ರಿ ಆಯ್ತು ರೀ. ಮುಂದೆ ಈ ಜನಪದ ಜಾತ್ರೆಗೆ ಈ ಶಂಕರಾಣ ಜೋಗ್ತಿ ನೃತ್ಯ ಮಾಡ್ತಾರಲ್ಲ ಅವರು, ಆ ಜೋಗ್ತಿ ನೃತ್ಯ ಒಳಗನ ಚೌಡಿಕಿ ಬೆಳ್ಸಕ್ಕೆ ಹಚ್ಚಿದ ಅಪ್ಪಗಳು ನಮಗೆ ಕರೆಸಿ ಮಾಡಿಸಿದ್ರಿ. ಮತ್ತು ನಮ್ಮ ಕಡೆ ಹಳ್ಳಿ ಒಳಗೆ ಜೋಗ್ತಿ ನೃತ್ಯ ಅಂದ್ರನ ಜೋಗಾಪಗಳು ಮಾಡಬೇಕು, ದೇವದಾಸಿ ಹೆಣ್ಮಕ್ಳು ಚೌಡಿಕಿ ನುಡಿಸ್ಬೇಕು, ಮತ್ತು ಅವ್ರ ಪದ್ಧತಿ ಒಳಗೇನ ಇದು ನಡಿಬೇಕು. ಇನ್ನೊಬ್ಬರು ಅದನ್ನು ಹಿಡಿಬಾರ್ದು. ವಾದ್ಯ ಚೌಡಿಕಿ ವಾದ್ಯನ ಹಿಡಿಯಂಗಿಲ್ಲ ಹಳ್ಳಿ ಒಳಗೆ, ಜೋಗಪ್ಪನ ಹಿಡಿಬೇಕು. ಆ ಜೋಗಮ್ಮ ಇದ್ದಕ್ಕಿನ ಹಿಡಿಬೇಕು ಆ ಚೌಡಿಕಿ ಸೃತಿ ವಾದ್ಯಗಳು. ಮತ್ತು ಇವರು ನೋಡೋಣ, ಇವ್ರದಿಂದ ನಾ ಇಲ್ಲಿ ಬಂದು ಇವ್ರು ನೋಡೋಣ. ಯೋ ಯುವಾನ್ಯ ಗಣಮಕ್ಳು ಇವ್ರು ಜೋಗ್ತಿ ನೃತ್ಯ ಅಂದ್ರೆ ನಮ್ಮ ಕಡೆ ಜೋಗಪ್ಪಗಳೆಲ್ಲ ಏನು ಯಾವ ರಾಧಾಬಾಯಿ ನಮ್ಮ ಬಾಯಿ ಮ್ಯಾಗ ಅಡ್ಡಿ ಹೊಡೆದಾನ ಶಂಕರಣ್ಣ. ಹಾಂ, ನಮ್ಮ ಬಾಯಿ ಮ್ಯಾಗ ಅಡ್ಡಿ ಹೊಡೆದ ನಮ್ಗೆ ಯಾರು ಕೇಳಂಗಿಲ್ಲ. ಯವ್ವ ಏನು ನಮ್ಕಿತ್ತು ಮ್ಯಾಗ ಡ್ಯಾನ್ಸ್ ಮಾಡ್ಸಕ್ಕೇನು ಜೋಗ್ತಿ ನೃತ್ಯ ಮಾಡಕತ್ತಾರ. ಹೌದವ್ವ, ನಾನು ಖುಷಿ ಪಡಿಬೇಕು, ನೀವು ನಮ್ಮ ಜೋಗಪ್ಪಗಳು ಖುಷಿ ಪಡಿಬೇಕು. ಯಾಕೆ ಅದು ಅಂಥ ಮಾತನ್ನು ಹಾಕೋಬೇಡ್ರಿ. ಯಾಕಂದ್ರೆ ಒಂದು ಕಲೆ ನಮ್ಮಂಥ ಕಲೆ ಗುರುತಿಸ್ಲಾಕತ್ತಾರ ಅದೊಂದು. ನಾನು ಚೌಡಿಕಿ ಕಲೆಯನ್ನು ಎಲ್ಲ ಕಡೆ ಬಿತ್ತಿ ಬೆಳಗಬೇಕತ್ತಂದ ನಮ್ಮಪ್ಪನ ಆಸೆ ಐತೆ ರೀ. ನಮ್ಮ ತಂದೆ ನನ್ನ ಮಗಳ ಚೌಡಿಕೆ ಎಲ್ಲ ಕಡೆ ಬಿತ್ತಿ ಬೆಳಗಬೇಕು. ಚೌಡಿಕೆ ಅಂದ್ರೆ ನಾವು ಮನೆ ಭಿಕ್ಷೆ ಬಿಡ್ಕೊಂಡು ದೇವಿ ಆರಾಧನೆ ಮಾಡಿಕೊಂಡು ಇರುವಂಥ ಒಂದು ಹಳ್ಳಿ ಒಳಗೆ ಇದ್ದೀವಿ ನಾವು. ಮತ್ತು ಯಾರು ಕರೆಸಿರ್ನಟ್ಟ ಒಂದು ಸೇರು ಜೋಳ ಎರಡು ಸೇರು ಜೋಳಕ್ಕೆ ಹೋಗಿ ಬೆಳತನ ಹಾಡ್ತಿದ್ದೀವಿ ನಾವು ಚೌಡಿಕೆ ತೊಗೊಂಡು. ಅಂಥದ್ರಂಗೆ ನಮ್ಮನ್ನ ಯಾರು ಕರೆಸಿ ಇಂಥದ್ದು ಹಾಡು ಹಾಡಿಸ್ತಾರೆ ರೀ. ಅಲ್ಲೇ ಹಳ್ಳಿ ಒಳಗೆ ನಾವು ಒಂದು ದೊಡ್ಡದಾಡಕ್ಕೆ ಜಾಗಕ್ಕೆ ಹೋಗ್ಬೇಕಾದ್ರೂ ನಾವು ಕೈಕಾಲು ಗಡಗಡ ಮಾಡ್ತಿದ್ದೀವಿ ರೀ. ಬಿ ಎಲ್ ಪಾಟೀಲ್ನ ನಾವು ಬಂದು ನಮ್ಮನ್ನು ಹಾಡಿಸ್ಲಾಕತ್ರ ನಮ್ಮ ಅತ್ತನೇ ಒಳಗೆ ದೇವದಾಸಿ ಆಫೀಸಿಂದ ಅವ್ರ ಮುಂದೆ ಕುಂದ್ರಾಕ ನಮ್ಗೆ ಅಂಜಿಕೆ ಬರ್ತಿದ್ವಿ. ಒಳಗೆ ಕೋಲಿಯಾಗ ಹೋಗಿ ಡೊಕ್ಕೋತಿದ್ದೀವಿ ನಾವು. ಅಂಥ ಹೆಣ್ಮಕ್ಳನ್ನ ಬೆಂಗಳೂರು ಕೆಲಸ ಆಯ್ತಾರೆ ಅಂದ್ರೆ ನಮಗೆ ಭಾಳ ಅಂದ್ರೆ ಭಾಳ ಒಂದು ದೊಡ್ಡ ಹೊರದೇಶಕ್ಕೆ ಬಾದಂಗೆ ಅನಿಸ್ತಾರೆ ನಮಗೆ. ನಮ್ಮ ಕಪ್ಪಣ್ಣಪ್ಪ ನಮಗೆ ಬಾ ಅಂದಾಗ ಬಂದೀವಿ ಬೆಂಗಳೂರಿಗೆ ಬಂದು ಇದು ಅವ್ರು ನಮ್ಮನ್ನ ಜನಪದ ಜಾತ್ರೆಗೆ ಕರೆಸಿದಾಗ ಒಂದು ಕೋಲಿ ಕೊಟ್ಟರು ಇಲ್ಲಿ ಬೆಂಗಳೂರಾಗ ನಮಗೆ ಅಪ್ಪಗಳು. ಆ ಕೋಲಿಯಾಗ ಮತ್ತು ಇರ್ತಾರಲ್ಲ ಕೈಯಾಗ ಓಡ್ಯಾಡ ಅವ್ರು ಅವ್ರಿಗೆ ಹೇಳಿದ್ದು ರೀ. ಪಾಪ ಅವ್ರು ಬಂದು ನಮಗೆ ಜಳಕ ನಮ್ಮದೆಲ್ಲ ಆದ ಕೂಡಲೇ ಅಮ್ಮ ತಿಂಡಿ ಬನ್ನಿ ತಿಂಡಿ. ಓವ್ವ ಯೋ ಯವ್ವ ನಾವು ಅಲ್ಲಿ ಎದಿ ಕೈ ಹೊಡ್ಕೊಂಡು ನಾಲ್ಕು ಮಂದಿ ಬಾಯಿ ಮ್ಯಾಕ ಹಿಡ್ಕೊಂಡಿವಿ ತಿಂಡಿ ತೆಗಿಯಾಕತ್ತೇನ ಯವ್ವ ನಾವು ಯಾಕೆ ಬೆಂಗಳೂರಿಗೆ ಬಂದಿವಿ ಅಂದಿವು. ತಿಂಡಿ ಅಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ರೀ ಬೆಂಗಳೂರಿಗೆ ಬಂದಮ್ಯಾಗ ಇವ್ರು ಕರೆಸಿದಾಗ. ಹ್ಞೂ, ನಮ್ಮ ಕಡೆ ಹಳ್ಳಿ ಒಳಗೆ ರೀ ತಿಂಡಿ ಅಂದ್ರೆ ಜಗಳ ಮಾಡಕ್ಕೆ ತಿಂಡಿ ಇರ್ತಾರೆ. ಎಟ್ ತಿಂಡಿ ಏನಿಂದ ಹೇಳ್ತಾರೆ. ಹ್ಞೂ, ಏನು ಜಗಳಕ್ಕೆ ನಿಂತೀವಿ ಅಂದ್ರೆ ಏನು ಎಷ್ಟು ತಿಂಡಿ ಐತಿ ಬಾ ನೀ ಮುಂದತ್ತು ಮಾತಾಡ್ತಾರೆ ರೀ. ಯವ್ವ ಇವರು ತಿಂಡಿ ನಮಗೆ ಈ ಬೆಂಗಳೂರು ತನಕ ಹಾಡ್ಲ ಕರೆಸಿ ನಮ್ಮ ತಿಂಡಿಗೆ ಮಾತಾಡತ್ತಾರೆ. ಬಂದು ಕಣ್ಣ ನೀರು ಹಾಕಿ ಕೇಳತ್ತಾನೆ ಇನ್ನ ಅಪ್ಪ ಒಳಗಿದ್ದರು ಇಂಥ ಕಲಾವಿದ್ರಿಗೆ ಹೇಳಾಯ್ತೀನಿ ಹಿಂಗೆ ತಿಂಡಿ ತಿಂಡಿ ಮಾತಾಡತ್ತೇನೆ ರೀ ಗಣಮಾಗ ನಮಗೆ. ಏ ವಾ ಹಂಗಲ್ಲ ಅದ ತಿಂಡಿ ಅನ್ನ ಅಂದ್ರೆ ನಮ್ಮ ಕಡೆ ಇದನ್ನು ಮಾಡ್ತಿಲ್ಲ ಉಪ್ಪಿಟ್ಟು ಚಾದ ಮಾಡ್ತಿರಲ್ಲ ನೀವು, ಅದಕ್ಕೆ ನಿಮಗೆ ನಾಷ್ಟಾಕ ಈ ಕಡೆ ಬೆಂಗಳೂರಾಗ ತಿಂಡಿ ಅಂತ ಮಾತಾಡ್ತಾರೆ. ಯವ್ವ ನಾನು ಅಲ್ಲಿ ಯವ್ವ ಅವಾಗ ನಮಗೆ ಎದಿ ತಳಗೆ ಹೋತ್ರಿ ಒಂದಿಟ್ಟು. ಮಾತನಾಡಣ್ಣಯ್ಯ ಮಾತನಾಡ.
ಸ್ನೇಹಿತರೆ, ಜನಪದ ಸಿರಿಯ ಈ ಕಾರ್ಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಜನಪದ ಸಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಇಂತಹ ಅತ್ಯುತ್ತಮವಾದ ಕಂಟೆಂಟನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಎಪಿಸೋಡ್ಗಳನ್ನು ನಿಮ್ಮೆಲ್ಲ ಮನೆಯ ಹಿರಿಯ ಕಿರಿಯರಿಗೆ ತೋರಿಸಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಸ್ನೇಹಿತರೆ. ನಮ್ಮ ಓರೆ ಕೋರೆಗಳನ್ನ ತಿದ್ದುಕೊಳ್ಳಿಕ್ಕೆ ಸಹಕಾರಿಯಾಗ್ತದೆ ಅಂತ ಹೇಳ್ತಾ ಸಹಕರಿಸಿದ ನೋಡಿದ ಎಲ್ಲ ವೀಕ್ಷಕ ಪ್ರಭುಗಳಿಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ. ಜಾನಪದ ಅನ್ನುವಂಥದ್ದು ನಿರ್ಲಕ್ಷಿತಗೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ಜಾನಪದ ಸಿರಿ ಅನ್ನುವ ಈ ನಿಮ್ಮ ಚಾನಲ್ಲು ನಿಜವಾಗೂ ಅಗತ್ಯವಾಗಿತ್ತು. ಯಾಕೆಂತಂದರೆ ಇಡೀ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ 70%+ ಜನತೆ ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಅವರೆಲ್ಲ ಸಾಂಸ್ಕೃತಿಕವಾದ ವೈವಿಧ್ಯವನ್ನು ಇಟ್ಕೊಂಡಿದ್ದಾರೆ. ಅವ್ರದ್ದೇ ಕಲೆಗಳು, ಅವ್ರದ್ದೇ ಆದಂಥ ಗಾಯನಗಳು ಮತ್ತು ಅವ್ರದ್ದೇ ಆದಂಥ ಆಚರಣೆಯ ಆರಾಧನೆ ಇವೆಲ್ಲವೂ ನಮ್ಮ ದೇಶದ ಇವತ್ತೇನು ಸಂಸ್ಕೃತಿ ಅಂತ ಹೇಳ್ತೀವಿ ಅದರ ಬುನಾದಿ ಮತ್ತು ಅದಕ್ಕೆ ಬೇರು. ಸೊ ಇಂಥ ಒಂದು ಜನಪದ ಸಿರಿಯನ್ನು, ಸಾಂಸ್ಕೃತಿಕ ಸಿರಿಯನ್ನು ನಿಮ್ಮ ಜನಪದ ಸಿರಿಯಲ್ಲಿ ಆದಷ್ಟು ಹೆಚ್ಚಾಗಿ ಪ್ರಸಾರ ಮಾಡುವ ಮೂಲಕ ನಮ್ಮ ಗ್ರಾಮೀಣ ಪ್ರದೇಶದ ಜನತೆಯ ಬದುಕಿಗೆ ಒಂದು ಗೌರವವನ್ನು ತಾವು ಕೊಡ್ತಾ ಇದ್ದೀರಿ. ಮತ್ತು ಈಗ ನಮ್ಮ ಅನೇಕ ಗಾಯಕರುಗಳು ಮತ್ತು ಹಾಗೆಯೇ ಅನೇಕ ಕಲಾವಿದರು ಮತ್ತು ಅದರಲ್ಲೂ ಯುವಜನತೆ ಈ ನಮ್ಮ ಜಾನಪದ ಸಂಸ್ಕೃತಿಯ ಕಡೆಗೆ ಹೆಚ್ಚು ವಾಲ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದು ಇನ್ನಷ್ಟು ಮತ್ತಷ್ಟು ವಿಸ್ತಾರ ಆಗುವ ಮೂಲಕ ನಮ್ಮ ಬದುಕಿನ ಈ ಕಲೆ, ನಮ್ಮ ಬದುಕಿನ ಈ ನಡವಳಿಕೆ ಮತ್ತು ನಮ್ಮ ಬದುಕಿನ ಈ ಜ್ಞಾನ ಉಳಿಯೋದಕ್ಕೆ ನೀವು ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀರಿ. ಹಾಗಾಗಿ ನಿಮ್ಮ ಜನಪದ ಸಿರಿಗೆ ನನ್ನ ಅಭಿನಂದನೆಗಳು. ನೆಲಮೂಲ ಸಂಸ್ಕೃತಿಯ ತಾಯಿ ಬೇರು ನಮ್ಮ ಜನಪದ. ಜಾನಪದ ಸಿರಿ ಎನ್ನುವ ವಾಹಿನಿಯನ್ನು ಆರಂಭಿಸಿ ಜಾನಪದವನ್ನು ಉಳಿಸಿ ಬೆಳೆಸಬೇಕು ಅನ್ನುವ ಪಣ ತೊಟ್ಟಿರುವಂತ ಜರಗ್ನಳ್ಳಿ ಕಾಂತರಾಜ್ ಅವರಿಗೆ ನಿಜವಾಗ್ಲೂ ಕೂಡ ಧನ್ಯವಾದ ಹೇಳ್ತಾ, ಜನಪದವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಬಹಳಷ್ಟು ಮಹತ್ ಕಾರ್ಯಗಳನ್ನು ಮಾಡ್ತಾ ಬರ್ತಿರುವಂತಹ ಜನಪದ ಸಿರಿ ಅನ್ನುವಂಥ ಒಂದು ನಮ್ಮ ಕನ್ನಡ ಚಾನಲ್ ಈಗ ನಮ್ಮನ್ನೆಲ್ಲ ಇಡೀ ರಾಷ್ಟ್ರಾದ್ಯಂತ ಪರಿಚಯ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಆ ಚಾನಲ್ಗೆ ನಾನು ಸದಸ್ಯನಾಗಿದ್ದೀನಿ. ತಾವು ಸಹ ಆ ಚಾನಲ್ಗೆ ಸದಸ್ಯರಾಗಿ ಹಾಗೂ ತಮ್ಮ ಸ್ನೇಹಿತರಿಗೂ ಸಹ ಸದಸ್ಯರನ್ನಾಗಿ ಮಾಡಿ ಬಹಳ ಹೆಮ್ಮೆ ಏನು ಅಂತಂದರೆ ನಮ್ಮ ಕಾಂತರಾಜ್ ಅವರು ಕಲಾವಿದರುಗಳ ಮನೆಗೆ ಬಂದು ಅವ್ರನ್ನ ಬಹಳ ಪ್ರೀತಿಯಿಂದ ಮಾತಾಡಿಸಿ ಅವ್ರನ್ನ ಸಂದರ್ಶನ ಮಾಡಿ ಜಗತ್ತಿಗೆ ಪರಿಚಯ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ನಾನು ಮನಸಾರೆ ಅವರನ್ನು ಅಭಿನಂದಿಸ್ತೇನೆ. ಚಾಮರಾಜನಗರ ಜಿಲ್ಲೆಯ ಜನತೆಯ ಪರವಾಗಿ ಜಾನಪದ ಕಲಾವಿದನಾಗಿ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜನಪದ ಸಿರಿ ಯೂಟ್ಯೂಬ್ ಚಾನಲ್ಗೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಹೆಚ್ಚೆಚ್ಚು ಜಾನಪದ ಸಿರಿ ಕಾರ್ಯಕ್ರಮವನ್ನು ಬರ್ತಕ್ಕಂಥ ಕಾರ್ಯಕ್ರಮವನ್ನು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ವಿ. ನಮಸ್ಕಾರ. ದಯವಿಟ್ಟು ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ನೀವು ಲೈಕನ್ನು ಕೊಟ್ಟು ಪ್ರೋತ್ಸಾಹಿಸಿ ಆ ಮೂಲಕ ಈ ಜಾನಪದ ಸಿರಿ ಚಾನಲ್ ನಮ್ಮ ಜನಪದದ ಸಿರಿ ಆಗಲಿ, ಸಮೃದ್ಧಿ ಆಗಲಿ. ಜನಪದವೇ ಸತ್ಯ, ಜನಪದವೇ ನಿತ್ಯ. ಧನ್ಯವಾದಗಳು. ಹಾಗಾಗಿ ನಿಮ್ಮ ಜನಪದ ಸಿರಿಗೆ ನನ್ನ ಅಭಿನಂದನೆಗಳು. ದಯಮಾಡಿ ಜನಪದ ಸಿರಿ ಚಾನಲ್ನ ಎಲ್ಲರೂ ನಿರಂತರವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಂತೆ ನಮ್ಮನ್ನು ಹರಸಿ ಅಂತ ಕೇಳ್ತಾ ನಮಸ್ಕಾರ. ಸೈ ಸೈ ಹಚ್ಚಿರಿ ದೀಪಗಳ.